ರಾಮಕ್ಷತ್ರಿಯ ಕಬಡ್ಡಿ ಅಸೋಸಿಯೇಷನ್ ಮಂಗಳೂರು ಹಾಗೂ ರಾಮಕ್ಷತ್ರಿಯ ಸೇವಾ ಸಂಘದ ವತಿಯಿಂದ ಪುರುಷರ ಪ್ರೋ ಕಬಡ್ಡಿ ಟೂ ತೌಸಂಡ್ ಟ್ವೆಂಟಿ ಪಂದ್ಯಾಟ ನಗರದ ಕುದ್ಮುಲ್ ರಂಗರಾವ್ ಪುರಭವನದ ಸಭಾಂಗಣದಲ್ಲಿ ನಡೆಯಿತು ಪಂದ್ಯಾಟವನ್ನು ವೈದ್ಯ ಡಾಕ್ಟರ್ ಶರತ್ ಕುಮಾರ್ ರಾವ್ ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿದ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಕಬಡ್ಡಿ ಪಂದ್ಯಾಟವು ಇಲ್ಲಿ ಮಾತ್ರವಲ್ಲದೆ ಪ್ರತಿ ಜಿಲ್ಲೆಗಳಲ್ಲಿ ಪಂದ್ಯಾಟ ಜರುಗುವಂತೆ ನಾವು ನೀವೆಲ್ಲರೂ ಪ್ರಯತ್ನಿಸೋಣ ಕಬಡ್ಡಿ ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯ ಕ್ರೀಡೆಗಳನ್ನು ನಾವು ಪ್ರೋತ್ಸಾಹಿಸೋಣ ಎಂದರು ನಂತರ ಶಾಸಕ ವೇದ ಕಾಮತ್ ಮಾತನಾಡಿ ಹಿಂದಿನ ಕಾಲದಲ್ಲಿ ಮಣ್ಣಿನಲ್ಲಿ ಹೊರಳಾಡಿ ಆಡುತ್ತಿದ್ದಂಥ ಆಟ ಅಂದರೆ ಅದು ಕಬಡ್ಡಿ ಆಟ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ರೀಡೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸ್ತಾ ಇದೆ ಅಂತ ಹೇಳಿದರು ಇನ್ನು ಕಬಡ್ಡಿ ಕ್ರೀಡಾಕೂಟದಲ್ಲಿ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಿಂದ ಉತ್ಸಾಹಿ ಸ್ಪರ್ಧಾಳುಗಳು ಭಾಗವಹಿಸಿದ್ರು ಆಟಗಾರರನ್ನ ಬಿಡ್ ಮೂಲಕ ಆಯ್ಕೆ ಮಾಡಲಾಯಿತು ಒಟ್ಟು ಎಂಟು ತಂಡಗಳಿದ್ದು ಎಂಬತ್ತು ಆಟಗಾರರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ರಾಮಕ್ಷತ್ರಿಯ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಪಮ್ಮಿ ಕೊಡಿಯಾಲ್ ಬೈಲ್ ಮಂಗಳೂರು ವಲಯ ಅರಣ್ಯಾಧಿಕಾರಿ ಶ್ರೀಧರ್ ಮಂಗಳೂರಿನ ಅಬಕಾರಿ ಅಧೀಕ್ಷಕ ವಿನೋದ್ ಕುಮಾರ್ ಹಾಗೂ ಹಲವಾರು ಸಂಘಗಳ ಅಧ್ಯಕ್ಷರು ಸೇರಿದಂತೆ ಗಣ್ಯಾತು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇಂಥ ಒಂದು ಕಾರ್ಯಕ್ರಮಗಳ ಮುಖ್ಯಂತ್ರ ಇವತ್ತು ರಾಮಕ್ಷೇತ್ರ ಕಬಡ್ಡಿ ಅಸೋಸಿಯೇಷನ್ ಮಂಗಳೂರಿನ ವತಿಯಿಂದ ನಡೆಯುವಂಥ ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಬಹುಶಃ ನಾವೆಲ್ಲ ಸೇರಿ ಇವತ್ತು ಪ್ರತಿ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ ಜಿಲ್ಲೆಯ ಗ್ರಾಮ ಮಟ್ಟಕ್ಕೂ ಇದನ್ನು ಕೊಂಡೊಯ್ದು ಕಬಡ್ಡಿ ಮಾತ್ರ ಅಲ್ಲ ಬೇರೆ ಬೇರೆ ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಟ್ಟು ಇವತ್ತನ್ನು ನಾವು ಸಮಾಜದ ಬಿರುದನ್ನು ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಕಬಡ್ಡಿ ಅಂತೇಳುವಂಥ ಆಟ ಇದು ಮಣ್ಣಿನೊಂದಿಗೆ ಇವತ್ತು ಮ್ಯಾಟ್ ಬಂದಿದೆ ಆದರೆ ಈ ಹಿಂದೆ ಮಣ್ಣಿನಲ್ಲಿ ಹೊರಳಾಡಿ ಆಡ್ತಾ ಇರುವಾಗ ಮಿಡಲ್ ಲೈನ್ ಟಚ್ ಮಾಡಿ ತಾಯಿ ಭಾರತಿಗೆ ನಮಸ್ಕರಿಸ್ತಾ ರೈಡ್ ಮಾಡುವಂತ ಪ್ರತೀತಿಗಳು ಇವತ್ತಿಗೆ ಕೂಡ ಅದು ನಾವು ಕಾಣ್ತಾ ಇದ್ದೇವೆ ಬಹಳಷ್ಟು ಕಬಡ್ಡಿಯಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು ನಮ್ಮ ಜಿಲ್ಲೆ ಮಂಗಳೂರಿನ ಕಡೆಯಿಂದ ಕರಾವಳಿಯ ಕಡೆಯಿಂದ ಈ ತುಳುನಾಡಿನಿಂದ ಇಡೀ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಾಧನೆಯನ್ನು ಮಾಡಿದ್ದಾರೆ ಇವತ್ತು ಭಾರತದ ಕಪ್ತಾನೆ ಯಾರು ಕಬಡ್ಡಿಯ ಭಾರತದ ಕಪ್ತಾನೆ ಮಮತಿ ಮಮತಾ ಪೂಜಾರಿ ಅವರು ಪುರುಷೋತ್ತಮ್ ಪೂಜಾರಿ ಅವರ ಶಿಷ್ಯ ನಿಜಕ್ಕೂ ನಮಗೆ ಹೆಮ್ಮೆ ಯಾಕೆ ಅಂತ ಹೇಳಿದರೆ ಇವತ್ತು ಭಾರತವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಭಾರತದ ಕೀರ್ತಿ ಪತಾಕೆಯನ್ನು ಎತ್ತಿಸಿದಂಥ ಒಂದು ಕಬಡ್ಡಿ ಭಾರತದ ಕಪ್ತಾನೆ ಅವರು ನಮ್ಮ ಜಿಲ್ಲೆಯವಳು ಅವರನ್ನು ತಯಾರು ಯಾರು ಅಂತ ಹೇಳಿದರೆ ಪುರುಷೋತ್ತಮ್ ಪೂಜಾರಿ ಅವರು ನಾನು ಯಾಕೆ ಹೇಳ್ತೇನೆ ಈ ಮಾತನ್ನು ಹೇಳಿದ್ರೆ ಅದೇ ರೀತಿಯ ಹತ್ತು ಹಲವಾರು ಕಬಡ್ಡಿ ಕ್ರೀಡಾಟುಗಳು ಬಹಳಷ್ಟು ಸಾಧನೆಯನ್ನು ಮಾಡಿ ಇವತ್ತು ತಾಲೂಕು ಮಟ್ಟ ಶಾಲಾ ಲೆವೆಲ್ನಲ್ಲಿ ಹೈಸ್ಕೂಲ್ ಲೆವೆಲ್ನಲ್ಲಿ ಕಾಲೇಜು ಪ್ರೌಢಶಾಲಾ ಇಲ್ಲ ಪಿ ಯು ಇಲಾಖೆ ಇಲ್ಲ ಯೂನಿವರ್ಸಿಟಿ ಮಟ್ಟದಲ್ಲಿ ಆಡಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ